ಅದಕ್ಕೆ ಸಂಬಂಧದ ಭಾವದಿಂದ ನಾನು ಬೆಳೆದವನು. ಹೌದು, ಬಹಳಷ್ಟು ಯುಗಗಳೇ ಕಳೆದು ಹೋಯಿತು. ಅಸುರಕುಲದಲ್ಲಿ ಒಬ್ಬ ವ್ಯಕ್ತಿ ಸಾಧಿಸಲಾರದೇ ಇದ್ದದ್ದನ್ನು, ಇನ್ನು ಮುಂದೆ ಸಾಧಿಸುವುದಕ್ಕೆ ಆಗದೇ ಇದ್ದದ್ದನ್ನು ತಾವು ಸಾಧಿಸಿದ್ದೀವಿ. ಮೂರು ಲೋಕಗಳ ಆಧಿಪತ್ಯ ದೊಡ್ಡ ವಿಷಯ ಅಲ್ಲ. ನಾವು ಕಲ್ಪಾಂತರದ ಘಟನೆಗಳನ್ನೊಮ್ಮೆ ಅವಲೋಕಿಸಿದರೆ ಅನೇಕ ರಾಕ್ಷಸರು ತ್ರೈಲೋಕ್ಯಾಧಿಪತ್ಯತ್ವವನ್ನು ಹೊಂದಿದ್ದಾರೆ. ವಿಧಾತನ ಬಲಬಲದಿಂದ ಮತ್ತು ಬಾಹುಬಲದಿಂದ, ಬಲ ಪರಾಕ್ರಮ ಪ್ರಭಾವಗಳಿಂದ ಅವುಗಳನ್ನು ಪಡೆದವರಿದ್ದಾರೆ. ಶಾಶ್ವತವಾಗಿ ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ ಎನ್ನುವುದು ಬೇರೆಯೇ ವಿಚಾರ, ಅದು ಹೋಗಲಿ. ಆದ್ದರಿಂದ ಮೂರು ಲೋಕಗಳ ಆಧಿಪತ್ಯವನ್ನು ಪಡೆಯುವುದೊಂದು ದೊಡ್ಡ ವಿಷಯ ಅಲ್ಲ. ಆದರೆ 14 ಲೋಕಗಳಲ್ಲಿ ಪ್ರಭಾವವನ್ನು ಸ್ಥಾಪಿಸುವುದು ಅದು ಅತ್ಯಂತ ಗುರುತರವಾದಂತಹ ಕೆಲಸ. 14 ಲೋಕಗಳ ಆಧಿಪತ್ಯ ವಿಷಯವೇ ಅಲ್ಲ. ಯಾಕೆಂದ್ರೆ ಆಧಿಪತ್ಯವನ್ನು ಪಡೆಯುವುದಕ್ಕೆ ಆ ಲೋಕಗಳಲ್ಲಿ ಏನಿದೆ ಅಂತ ಕೇಳಿದ್ರೆ ಏನೂ ಇಲ್ಲ. ಕೆಲವು ಕೇವಲ ಕರ್ಮಫಲವನ್ನು ಅನುಭವಿಸುವುದಕ್ಕೆ ಇರುವುದಾದ್ರೆ, ಕೆಲವು ಕೇವಲ ಯೋಗ ಫಲವನ್ನು ಅನುಭವಿಸುವುದಕ್ಕೆ ಇರುವುದು. ಅಲ್ಲಿ ನಮ್ಮ ಪ್ರಭಾವ ಇದೆ ಎನ್ನುವುದು ಸ್ಪಷ್ಟವೇ. ಸೂರ್ಯನ ಕೆಲಸವನ್ನು ಮಾಡುವ, ವರುಣನ ಉದ್ಯೋಗವನ್ನು ಕೈಗೊಳ್ಳುವ, ಯಮನ ಕರ್ತವ್ಯವನ್ನು ನೆರವೇರಿಸುವಂತಹ ಆ ಒಂದು ಹಂತಕ್ಕೆ ಇವತ್ತು ನೀವು ತಲುಪಿದ್ದೀರಿ. ತಲುಪಿದ ನಂತರ ಹಿಂದೊಮ್ಮೆಗೆ ನೋಡಿದ್ರೆ 4 ಯುಗಗಳು ಕಳೆದು ಹೋಯಿತು. ಅತೀತ ಯುಗಶ್ಚತುಷ್ಟಯಂ, 4 ಯುಗಗಳಿಂದ ಈ ಪ್ರಭಾವ ಅಚ್ಚಳಿಯದೆ ನಿಮ್ಮ ನೇತೃತ್ವದಲ್ಲಿ ನಡೆಯುತ್ತಾ ಬಂದಿದೆ. ಅಂತಹ ನೀವು ಇವತ್ತು ಕೈಗೊಂಡಂತಹ ಈ ಉದ್ಯೋಗವನ್ನು ನೋಡಿದರೆ ಎಲ್ಲಿಯೋ ಭ್ರಮೆಗೆ ಒಳಗಾದಿರೋ ಅಂತ ಅನ್ನಿಸ್ತದೆ. ಯಾಕದು ಹೇಗದು? ಈ ಲೋಕದಲ್ಲಿ 2 ವಿಧವಾದ ಜ್ಞಾನ ಇದೆ. ಒಂದರ್ಥದಲ್ಲಿ ಜ್ಞಾನವೇ ಅನ್ನಿಸದೇ ಇದ್ರು ಅದನ್ನು ಜ್ಞಾನ ಅಂತ ಕರೀತಾರೆ ಕೆಲವರು ಭ್ರಮೆಯನ್ನು. ಯಾಕೆ ಅಂದ್ರೆ ಅದು ಅಂತಃಕರಣಪೂರ್ವಕವಾಗಿ ಗೋಚರಿಸ್ತದೆ ಎನ್ನುವ ಕಾರಣದಿಂದ ಆಮೇಲೆ ಅದು ಭ್ರಮೆಯಿಂದ ಬಾಧಿತವಾಗುತ್ತದೆ. ಪರಿಶುದ್ಧವಾದ ಜ್ಞಾನ ಆಮೇಲೆ ದೊರೆಯುತ್ತದೆ ಎನ್ನುವ ಕಾರಣದಿಂದ ಭ್ರಮೆಯನ್ನು ಜ್ಞಾನ ಅಂತಲೇ ಕರೆದಿದ್ದಾರೆ. ಆ ಭ್ರಮೆ ಅಂತ ಗೊತ್ತಾಗುವುದು ಯಾವಾಗ? ಭ್ರಮೆ ಉಂಟಾದ, ಶುದ್ಧ ಜ್ಞಾನ ಉಂಟಾದ, ಪ್ರಮಾಜ್ಞಾನ ಬಂದಾಗ. ಈಗ ನೀವು ಕೈಗೊಂಡಂತಹ ಕೆಲಸದಲ್ಲಿ ನಿಮಗೆ ಪ್ರಮಾಜ್ಞಾನ ಇನ್ನೂ ಬರಲಿಲ್ಲ ಅಂತ ಅನ್ನಿಸಿದ್ರೆ ಆಶ್ಚರ್ಯ ಏನೂ ಇಲ್ಲ. ಹಾಗನ್ನಿಸ್ತದೆ ನಿನಗೆ? ನನಗೆ ಹಾಗನ್ನಿಸ್ತದೆ ಪ್ರಭು. ಆದ್ದರಿಂದಲೇ ಭ್ರಮೆಗೆ ಒಳಗಾಗಿ ಈ ಕೆಲಸವನ್ನು ನೀವು ಕೈಗೊಂಡಿರೋ ಅಂತ ಅನ್ನಿಸುವ ಇದಕ್ಕೊಂದು ಕಾರಣ ಇದೆ. ಏನು? ಯಾವುದೇ ಒಂದು ವಸ್ತು, ಆ ವಸ್ತುವನ್ನು ಪಡೆದುಕೊಳ್ಳಬೇಕಾದ್ರೆ ನಮಗೆ ಎಷ್ಟು ಅಗತ್ಯ ಆ ವಸ್ತು ಎನ್ನುವುದು ಒಂದು ವಿಷಯ. ಆಮೇಲೆ ನಮ್ಮ ಅಗತ್ಯತೆಯನ್ನು ಆ ವಸ್ತು ಪೂರೈಸುವಲ್ಲಿ ಅದೆಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಎನ್ನುವುದು ಇನ್ನೊಂದು. ಅಗತ್ಯ ಅಂತ ಕಾಣುವುದು ಒಂದು ವಿಷಯ. ಕಂಡ ತಕ್ಷಣ ನಮ್ಮ ಅಗತ್ಯಕ್ಕೆ ಆ ವಸ್ತು ಆಗುತ್ತದೆಯೋ, ಅಷ್ಟಕ್ಕಿದೆಯೋ ಅಥವಾ ಅಷ್ಟಕ್ಕೆ ಇರುವುದೋ ಅದನ್ನು ಆಲೋಚಿಸಿಯಲ್ಲವೇ ನಾವು ಹೊರಡಬೇಕಾದ. ಒಂದು ವಸ್ತು ಬೇಕು ಅನ್ನಿಸಿದ ತಕ್ಷಣ ಅದಂಥಲ್ಲಿ ಉಂಟು ಅಂತ ಯಾರೋ ಹೇಳುತ್ತಾರೆ. ಹೇಳಿದ ತಕ್ಷಣ ನಾವು ಸ್ವಲ್ಪ ಆಲೋಚನೆ ಮಾಡಬೇಕೋ ಬೇಡೋ, ಆ ವಸ್ತುವಿಗೆ ಎಷ್ಟು ಶಕ್ತಿವಿದೆ, ಆ ವಸ್ತುವಿನ ಸ್ವರೂಪ ಏನು, ಆ ವಸ್ತುವನ್ನು ನಾವು ಪಡೆದುಕೊಂಡ್ರೆ ನಮ್ಮಲ್ಲಿ ಆ ವಸ್ತುವನ್ನು ಇಟ್ಟುಕೊಳ್ಳುವುದಕ್ಕಾಗುತ್ತದೋ ಇಲ್ಲವೋ ಅಂತ ನಾವು ಆಲೋಚನೆ ಮಾಡಬೇಡುವೆ. ಆಲೋಚನೆ ಮಾಡಿದ ಹಾಗೆ ಕಾಣುವುದಿಲ್ಲ. ಆ ವಸ್ತು ನಮಗೆ ಅಗತ್ಯ ಇದೆಯೇ ಇಲ್ಲವೇ ಎನ್ನುವುದನ್ನು ನೀವು ಆಲೋಚಿಸಲಿಲ್ಲ. ಕೇವಲ ಸ್ಮರಣ ಶರಹತಿಗೆ ಒಳಗಾಗಿ ಈ ಕೆಲಸವನ್ನು ಮಾಡುತ್ತಾ ಇದ್ದೀರೋ ಅಂತ ಅನ್ನಿಸ್ತದೆ. ಇಷ್ಟರ ತನಕ ಅಖಂಡ ಬ್ರಹ್ಮಚಾರಿಗಳಾಗಿ ಉಳಿದ ನೀವು ಎಷ್ಟು ಪ್ರಾಯ ಆದರೂ ಕೂಡ ಸ್ವಾಭಾವಿಕವಾಗಿ ದೇಹಕ್ಕೆ ಇರುವಂತಹ ಒಂದು ಗುಣ ಅದು.
ದೇಹ ಜರ್ಜರಿತವಾಗುತ್ತದೆ, ದೇಹಕ್ಕೆ ವಾರ್ಧಕ್ಯ ಬರುತ್ತದೆ. ಕಾಲಪ್ರಭಾವದಿಂದಲೂ ಸ್ವಪ್ರಭಾವದಿಂದಲೂ ಮನಸ್ಥೈರ್ಯದಿಂದಲೂ ಅಂತಹ ಒಂದು ಅವಸ್ಥೆಗೆ ಒಳಗಾಗದೇ ಇದ್ರೂ ಕೂಡ ದೀರ್ಘವಾದ ಜೀವಾತ್ಮ ಸಂಬಂಧ ಈ ದೇಹದಲ್ಲಿ ಇದ್ದಂತಹದಲ್ಲೇ ಓ ಯುಗಗಳೇ ಸಂದುವಲು, ಇಷ್ಟು ಕಾಲಗಳ ಕಾಲ ಬೇಡ ಅಂತ ಅನ್ನಿಸಿದ್ದು ಕೇವಲ ವಾಕ್ಯ ಶ್ರವಣದಿಂದಲೇ ಬೇಕು ಅನ್ನಿಸಿದ್ರೆ ಅದನ್ನು ನಾವು ಏನು ಅಂತ ಕರೀಬೇಕು? ಭ್ರಮೆ ಅಂತ ಕರೀಬೇಕೋ ಬೇಡ? ಇಷ್ಟು ಕಾಲ ಪತ್ನಿಯೇ ಬೇಡ, ಸ್ತ್ರೀ ಸಂಪರ್ಕವೇ ಬೇಡ ಎಂಬ ಒಂದು ಭಾವದಿಂದ ಇದ್ದವರು ನೀವು, ಆ ಕುರಿತು ಒಂದು ಕ್ಷಣವು ಆಲೋಚಿಸಿದವರೇ ಅಲ್ಲ. ಆ ರೀತಿಯಲ್ಲಿ ಜೀವನದ ಬಹುಪಾಲು ಕಳೆದ ನೀವು ಇವತ್ತು ಕೇವಲ ವಾಕ್ಯ ಶ್ರವಣದಿಂದ ಚಂಡಮುಂಡರು ಬಂದು ಹೇಳಿದ್ದು ಮಾತ್ರ ಅಲ್ಲೊಬ್ಬಳು ಇದ್ದಾಳೆ ಅಂತ. ವಾಕ್ಯ ಶ್ರವಣದಿಂದಲೇ ಮದನನ ಪ್ರಭಾವಕ್ಕೆ ಒಳಗಾಗುತ್ತೀರಿ ಅಂದ್ರೆ ಮನಸ್ಸು ಎಷ್ಟು ಶಕ್ತಿಯನ್ನು ಕಳೆದುಕೊಂಡಿದೆ ಅಂತ ಇನ್ನೊಬ್ಬ ವ್ಯಕ್ತಿ ಆಲೋಚಿಸಿದ್ರೆ ಅದು ತಪ್ಪಾಗುತ್ತದೆಯೇ ಹೇಳಿ?